ನಮಸ್ಕಾರ ಸ್ನೇಹಿತರೆ ಯಾರಾದರೂ ಸಹ ಮನೆ ಕಟ್ಟಬೇಕಾದರೆ ಮಾಡೋ ಮೊದಲ ಕೆಲಸವೇನೆಂದ್ರೆ ಪಾಯ ಹಾಕುವುದು ಇನ್ನು ಪಾಯ ಗಟ್ಟಿಯಾಗಿದ್ರೇನೆ ಮನೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ ಇನ್ನು ಇಲ್ಲೋರ್ವ ವ್ಯಕ್ತಿಯ ಪಾಯ ಆಗಿರುವಾಗ ಏನು ಹೊರಬಂತೋ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಮನೆ ಕಟ್ಟಬೇಕೆಂಬ ಆಸೆ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನಮ್ಮ ಭಾರತದಲ್ಲಿ ಅದರಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಮನೆ ಕಟ್ಟೋ ಮುಂಚೆ ಭೂಮಿ ಪೂಜೆ ಮಾಡುತ್ತಾರೆ ಆ ನಂತರವೇ ಮನೆ ಕಟ್ಟಲು ಶುರು ಮಾಡುತ್ತಾರೆ ಅದೇ ರೀತಿ ವಿಶಾಖಪಟ್ಟಣಂಗೆ ಸೇರಿರುವ ರಮಣ ಎಂಬ ವ್ಯಕ್ತಿ ಹೈದರಾಬಾದ್ನಲ್ಲಿ ಸಾಫ್ಟ್‌ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿರುತ್ತಾನೆ ಇನ್ನು ತನ್ನ ಕೆಲಸದಲ್ಲಿ ಒಳ್ಳೆಯ ಸಂಬಳ ಕೂಡ ಬರುತ್ತಿತ್ತು ಇನ್ನು ಯಾರಿಗೆ ತಾನೆ ತನ್ನ ಸ್ವಂತ ಊರಿನಲ್ಲಿ ಮನೆ ಕಟ್ಟಲು ಆಸೆ ಇರೋದಿಲ್ಲ ಹೇಳಿ ಅದೇ ರೀತಿ ರಮಣ ಕೂಡ ತನ್ನ ತಾಯಿ ತಂದೆಗೆ ತಾನು ದುಡಿದ ಹಣದಲ್ಲೇ ಊರಿನಲ್ಲಿ ಮನೆ ಕಟ್ಟಲು ತೀರ್ಮಾನಿಸುತ್ತಾನೆ ಇನ್ನು ಮನೆಗೆ ಬೇಕಾದ ಸರ್ವೆ ಮಾಡಿಸಿ ಮತ್ತು ಸಿವಿಲ್ ಇಂಜಿನಿಯರ್ ಕೈಲಿ ಪ್ಲಾನ್ ಕೂಡ ಹಾಕಿಸಿದ ಭೂಮಿ ಪೂಜೆ ಕೂಡ ಮಾಡಿ ಪಾಯ ಆಗಿಯಲು ಮುಂದಾಗುತ್ತಾರೆ ಅದಾದ ನಂತರ ಪಾಯ ಆಗಿದ ಸ್ವಲ್ಪ ಹೊತ್ತಿಗೆ ನೀರು ತುಂಬಲು ಶುರುವಾಯಿತು ಇದಾದ ಕೆಲವೇ ಹೊತ್ತಿಗೆ ನೂರಾರು ವರ್ಷಗಳ ಪುರಾತನವಾದ ಶಿವಲಿಂಗವು ದೊರೆಯಿತು ಈ ಶಿವಲಿಂಗದ ಸುತ್ತ ಕೆಲವು ಹಾವುಗಳು ಸಹ ಇದ್ದವು ಮತ್ತು ಈ ಲಿಂಗಕ್ಕೆ ಅವುಗಳು ಕಾವಲಾಗಿ ಕಾಯುತ್ತಿದ್ದವು ಅಷ್ಟೇ ಅಲ್ಲದೆ ಇಷ್ಟು ವರ್ಷಗಳ ಕಾಲ ಈ ಮನೆಯ ಕೆಳಗಡೆ ಇಷ್ಟೊಂದು ಹಾವುಗಳು ಮತ್ತು ಲಿಂಗ ಹೇಗಿತ್ತು ಎಂದು ಎಲ್ಲರೂ ಕೂಡ ಆಶ್ಚರ್ಯಗೊಂಡರು ಮತ್ತು ಊರಿನ ದೊಡ್ಡವರ ಸಲಹೆಯಂತೆ ರಮಣ ಅಲ್ಲಿ ಮನೆ ಕಟ್ಟೋ ಕೆಲಸವನ್ನ ನಿಲ್ಲಿಸಿ ಬೇರೆ ಕಡೆ ಮನೆ ಕಟ್ಟೋ ತೀರ್ಮಾನ ಮಾಡಿದ ಮತ್ತು ಈ ಜಾಗವನ್ನ ದೇವಸ್ಥಾನ ಕಟ್ಟಲು ಬಿಟ್ಟುಕೊಡುತ್ತಾನೆ ಇನ್ನು ಊರೆಲ್ಲ ಸೇರಿ ಆ ಜಾಗದಲ್ಲಿ ಶಿವನ ದೇವಸ್ಥಾನ ಕಟ್ಟಲು ನಿರ್ಧರಿಸಿದ್ದಾರೆ ನೀವು ಕೂಡ ಮಹಾಶಿವನನ್ನು ನಂಬೋ ಹಾಗಿದ್ರೆ ಓಂ ನಮ ಶಿವಾಯ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ